ನಮ್ಮ ಸಾಕೂರ್ ಇದ್ದಾಗ ನಮ್ಮ ತಂದೆಯವರಿದ್ರು, ನಮ್ಮ ತಂದೆಯವ್ರನ್ನೇ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ನಮ್ಮನ್ನ ಅವ್ರನ್ನ ನಾವು ಚುನಾವಣೆ ಮಾಡಿದ್ದೀವಿ. ಆಗ ಕುಮಾರಸ್ವಾಮಿ ಅವ್ರು ಬತ್ತಿರಲಿಲ್ಲ, ಕುಮಾರಸ್ವಾಮಿ ಕುಮಾರ ಅಣ್ಣ ಎಲ್ಲ ಆಗೋದು ಕುಮಾರಸ್ವಾಮಿ ಅವರವರು, ನಾವೆಲ್ಲ ಹುಡುಗರು ಕುಮಾರಸ್ವಾಮಿ ಅವರು ದೇವೇಗೌಡ ಅಂತ ಪರಿಚಯ ಮಾಡಿಕೊಟ್ಟಿದ್ದೀವಿ. ಅದಾದ ನಂತರ 94ರಲ್ಲಿ ಇಲ್ಲಿ ರಾಮನಗರದಲ್ಲಿ ಗೆದ್ದರು ಅಪ್ಪಾಜಿಯವರು. ಅದಾದ ನಂತರ ತಿರ್ಗಾ ನಮ್ಮ ಯಾವ 2002 ಇಲ್ಲ ಚುನಾವಣೆ ಒಳಗೆ ನಮ್ಮ ಚಂದ್ರಶೇಖರ ಮೂರ್ತಿಯವರು ಅಕಾಲ ಮರಣದಿಂದ ಆಗ ಚುನಾವಣೆ ಬಂದಾಗ ಸರ್ಕಾರ ಇದ್ದರೂ ಸಹ ನಮ್ಮ ಜಿಲ್ಲೆ ಜನ ನಮ್ಮ ಭಾಗದ ಜನ ಡಿ ಕೆ ಶಿವಕುಮಾರ್ ಮತ ಹಾಕ್ತೇನ ಇವ್ರನ್ನ ನಾವು ಗೆಲ್ಲಿಸ್ತೋ. ಗೆಲ್ಲಿಸಿದ ನಂತರ 40 ವರ್ಷಗಳ ಕಾಲ ಇವರ ಕಟ್ಟಾ ಬೆಂಬಲರಾಗಿ ಜನ ಇದ್ದರು, ಯಾರಿಗೂ ಸಹ ಒಂದು ಕಿಂಚಿತ್ತು ಇವರು ಸಹಾಯ ಮಾಡಲಿಲ್ಲ. ನಾನು ಶಾಸಕನಾಗಿ ಆಯ್ಕೆ ಮಾಡಿ ನಿಮಗೆ, ನೀವು ನಮ್ಮ ಜನ 20-25 ಅಧಿಕಾರ ಇಲ್ದೇನೆ ಬೇಸತ್ತೋಗಿದ್ದಾರೆ, ಕಡು ಕುಂಡಿತ ಬಡತನದಲ್ಲಿ ಬೇಗೆ ಬೀಜಾ ಇದ್ದಾರೆ ನೀವು ಮುಖಂಡರುಗಳು, ಮತ್ತು ಯಾರು ಅಧಿಕಾರನೂ ಸಿಗಲ್ಲ. ನೀವೇನಾದರೂ ನನ್ನ ಆಯ್ಕೆ ಮಾಡೋದ್ಯಾದರೆ 5 ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡ್ತೀನಿ, ಸುಮಾರು ಒಂದು 50-60 ನಾನು ನಿಗಮ ಮಂಡಳಿ ನಿರ್ದೇಶಕರನ್ನು ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ನಾನು ಸುಮಾರು 3-4 ತಿಂಗಳುಗಳ ಕಾಲ ಅವರು ಮುಖ್ಯಮಂತ್ರಿ ಆದಮೇಲೆ ನಮ್ಮ ತಾಲೂಕಿಗೆ ಬರದೇ ಹೋದ್ಮೇಲೆ ನಾನೇ ಸದಾ ಹೋದೆ, ಸುಮಾರು 8 ಬಾರಿ ಹೋದೆ ಅವ್ರ ಹತ್ರ. ಆದರೆ ನನಗೆ ಸಿಕ್ಕಿದ್ದು ಕೇವಲ 2 ಸಾರಿ ಅವರು. ಆದರೂ ಏನಣ್ಣ ಈ ಥರ ಹೋಗಿದೆ, ನಮ್ಮ ರೈತರು ನಮ್ಮ ಜನಗಳಿಗೆ ಕಾಮಗಾರಿನೂ ಇಲ್ಲ, ಅವ್ರನ್ನ ಬಡತನದ ಮೇಲೂ ತತ್ತಾ ಇಲ್ಲ, ನೀವು ಅಧಿಕಾರನೂ ತುಂಬ್ತಾ ಇಲ್ಲ, ಏನಾದ್ರು ಸಹಾಯ ಮಾಡಿ ಅಂತ ಹೇಳಿದಾಗ ಇಲ್ಲ ಮಾಡೋಣ ಮಾಡೋಣ ಅಂತ ನನಗೆ ಬರೀ ಸುಮ್ಮನೆ ಗುಡಾಫಿ ಮಾತಾಡಿದ್ರು. ಆಮೇಲೆ ಇಲ್ಲ ಅಣ್ಣ ನೀವು ಈ ಸಾರಿ ನಮಗೆ ಈ ದಲಿತ ಮತಗಳು ನಮಗೆ ನಮ್ಮ ತಾಲೂಕಿನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ ಸರ್, ಎಲ್ಲ ಊರುಗಳಿದ್ವೆ ನೀವು ಸಾಮಾನ್ಯ ಕಲ್ಲಾಪುರದಲ್ಲಿ ತಗೊಳ್ಳಿ ಸ್ವಾಮಿ. ಯಾವತ್ತು 200 ನಮ್ಮ ಪಕ್ಕ JDS ವಿರುದ್ಧ ಮತ ಜಾಸ್ತಿ ಬರ್ತದೆ, 200-300 ಗಂಟ ಆ ಊರಿಗೆ ನಮ್ಗೆ 200 ಮತ ಜಾಸ್ತಿ ಕೊಟ್ಟಿದ್ದಾರೆ. ಅಂಥ ಊರುಗಳು ಬೇಕಾದಷ್ಟು ಇದ್ದಾವೆ, ನಾವು ಉದಾಹರಣೆ 1-2 ಕೊಡ್ತೀನಿ. ನೀವು ಅವರಿಗೆ ಇವರಿಗೆ ಕೊನೆ ಪಕ್ಷ ಆಗ 3-4 ಜನ ನೀವು ನಿರ್ದೇಶನ ಮಾಡಿ ನೀವು ಅವ್ರನ್ನ ಅಧ್ಯಕ್ಷ ಮಾಡೋಕ್ಕಾಗೋದಿಲ್ಲ. ನೀವು ನಾನು ನಮ್ಮ ಮುನಿಸಿಪಾಲಿ ಮುತ್ತೈದವರು ಚಿಕ್ಕ ಸಮಾಜದವರು ಅಲ್ಲಿಂದ ಬೋರ್ಡ್ ಚೇರ್ ಮಾಡ್ತೀವಿ ಅಂತ ಮಾತುಕೊಟ್ಟಿದ್ದೆ ಅವ್ರಿಗೆ. ಅಪ್ಪ ಸ್ವತಃಬಿಟ್ಟಿದ್ದಾರೆ ಅವ್ರು ಹೇಳಿದ್ರು. ಈಗ ಅವ್ರು ಸೇರೋಕೆ 1 ವರ್ಷ ಆಯಿತು, ನೀನು ಕುಮಾರಸ್ವಾಮಿ ಅಧ್ಯಕ್ಷ ಮಾಡ್ಯಾರಪ್ಪ ನೀನು, ನಾನು ಒಂದು ನಿರ್ದೇಶನ ಮಾಡಿ ಸ್ಟೇಟ್ ಲೆವೆಲಲ್ಲಿ ಬೋರ್ಡಲ್ಲಿ. ಈಗ ಶಿವಕುಮಾರ್ ಹಿಂದೆ ಅವರೇನೋ ಕಾನೂನು ಚೈನ ಅವರನ್ನ ಮಾಡ್ಬಿಟ್ಟಿದ್ದಾರೆ ಅಂತ ಕೇಳ್ಕೊಂಡ್ರು. ಆದರೆ ಅದು ಅದು ಸಹ ಮಾಡೋಕ್ಕಾಗಲಿಲ್ಲ. ಅವಾಗ ಆಮೇಲೆ ಅದಾದ ನಂತರ ಇವರಿಗೆ ನಮ್ಮ ಚನ್ನಪಣ್ಣದ ಪ್ರಾಧಿಕಾರ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಚನ್ನಪಣ್ಣ ರಾಮ ಎರಡು ಪ್ರಾಧಿಕಾರ ಇದ್ದಾಗ ಅವರ ಮುಖಂಡರಿಗೆ ಅವರ ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು ಅಂತೇಳಿ ಏನು ಬಯೋಫೆಕ್ರೇಟ್ ಮಾಡಿ ಅಲ್ಲೊಬ್ಬರನ್ನು ಮಾಡ್ತಾರೆ ಇಲ್ಲೊಬ್ಬರನ್ನು ಮಾಡ್ತಾರೆ. ನೀವು 1 ವರ್ಷ ನಾಲ್ಕು ಮುಖ್ಯಮಂತ್ರಿ ಹಾಕಿಕೊಂಡು ಯಾಕೆ ಮಾಡಲಿಲ್ಲ ನೀವು ಸ್ವಾಮಿ? ನಿಮ್ಮ ಕುಟುಂಬಕ್ಕೆ ಬೇಕೋ ರಾಜಕಾರಣ, ನಿಮಗೆ ಬೇಕು, ಈಗ ನಾಲ್ಕು ಬೇಕಾಗಿಲ್ಲ ರಾಜಕಾರಣ. ಅಭ್ಯರ್ಥಿ ಆಗಿದ್ರು ಕಾಂಗ್ರೆಸ್ ಇಂದ, ಕೆಎಲ್ ಸಿಂಧ್ಯವರು ಜನತಾ ಪಕ್ಷದ ಅಭ್ಯರ್ಥಿ ಆಗಿದ್ರು. ನಾವು ಒಂಬತ್ತು ಸಹ ಪಕ್ಷ ನಿಷ್ಠೆಯಿಂದ ನಾವು ಕೆಎಲ್ ಸಿಂಧ್ಯವರನ್ನ ಬೆಂಬಲಿಸಿ ಅವತ್ತು ಆಯ್ಕೆ ಮಾಡ್ತಾ ಇದ್ದು 2004 ನಾವು 27-28 ವರ್ಷಗಳ ಕಾಲ ಸಕ್ರಿಯವಾಗಿ ಜನತಾ ಪಕ್ಷದಲ್ಲಿ ದೇವೇಗೌಡ ಮತ್ತು ದೇವೇಗೌಡ ಅಪ್ಪಾಜಿಯವರ ಪಕ್ಷಕ್ಕೆ ಹಾಗೂ ನಾವು ಕುಮಾರಸ್ವಾಮಿಯವರ ಬೆಂಬಲಿಗರಾಗಿ ನಿಂತು ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದು. 2004 ಈಚೆಗೆ ಸ್ವಲ್ಪ ಅದಲು ಬದಲು ಆಗಿದೆ, ಅದನ್ನು ಬೇಕಾದರೆ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೇನೆ. ಈಗ ನಮ್ಮ ತಾಲೂಕಿನ ಕುಟುಂಬ ರಾಜಕಾರಣ ಅಲ್ಲ, ನಮ್ಮ ತಾಲೂಕಿನ ಗುಂಪುಗಾರಿಕೆ ರಾಜಕಾರಣ ಮತ್ತು ಕುಮಾರಸ್ವಾಮಿಯವರ ಕುಟುಂಬ ರಾಜಕಾರಣಕ್ಕೆ ಬೇಸತ್ತು ನಾನು ರಾಜೀನಾಮೆ ನೀಡಬೇಕೆಂದು ಸುಮಾರು 1-6 ತೀರ್ಮಾನ ಮಾಡಿದ್ದೆ. ಆದರೆ ನಮ್ಮ ತಾಲೂಕಿನ ಹಿರಿಯ ರಾಜಕಾರಣಿ ಟಿ ಬಿ ಪುಟ್ಟಸಿದ್ದೇಗೌಡರು ಇಲ್ಲ ನಾನೆಲ್ಲವನ್ನು ಸರಿಪಡಿಸುತ್ತೇನೆ, ನೀನು ದುಡುಕಬೇಡ, ನೀನು ಸ್ವಲ್ಪ ತಾಳ್ಮೆಯಿಂದ ಇರುವಂಥ ಅವರ ಮಾತಿಗೆ ಕಟ್ಟಿಬಿದ್ದು ನಾನು ಇಲ್ಲಿಯ ತನಕ ನಾನು ಸುಮ್ಮನಿದ್ದೆ. ಈಗ ಪಾಪ ಅವರಿಗೂ ಈ ಥರ ಯಾವುದೋ ಒಂದು ಮೊನ್ನೆ ನಡೆದಂಥ ಕಸಬಾ ಸೊಸೈಟಿ ಚುನಾವಣೆಯಲ್ಲಿ ಅವರ ಮಾರ್ತಿಗೂ ಸ್ವಲ್ಪ ಕೆಲವೇ ಕೆಲವು ಯಾರೋ ಬೆಂಗಳೂರಿಂದ ಬಂದಂಥ ರಾಜಕಾರಣ ಮಾಡುವವರು ಇಲ್ಲಿ ಕೆಲವರ ಗುಂಪು ಕಟ್ಟಿ ಅವ್ರಿಗೂ ಸಹ ಅವರ ಮಕ್ಕಳಿಗೋಸ್ಕರ ಕಪ್ಪು ಮಸಿ ಬೆಳೆದರು. ಅದಕ್ಕೆ ಅವ್ರನ್ನ ನಾನು ಹೋಗಿ ನಾನು ಕೇಳ್ಕೊಂಡಾಗ ಏನು ಸ್ವಾಮಿ ನಿಮಗೂ ಈ ಥರ ಆಗಿದೆ ಅಂತ ಅಂದಾಗ ಆಯಿತು ರಾಜಣ್ಣ ನಿನ್ನ ಇಷ್ಟ ಬಂದರೆ ನೀನು ಹೋಗಪ್ಪ ಅಂತ ಹೇಳಿದ್ರು. ಅದರ ಅಣ್ಣಂತೆ ನಾನು ಇವಾಗ JDS ಪಕ್ಷವನ್ನು ತೊರೆಯುತ್ತಿದ್ದೇನೆ. ಆಮೇಲೆ